ಕೃಷಿ ಇವತ್ತು ಎಲ್ಲ ಇಂಡಸ್ಟ್ರಿ ಸತ್ತೋಗ್ಬಿಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಬಹುತೇಕ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಯಾವುದೇ ಕಂಪನಿಗಳಲ್ಲಿ ಬೆಂಗಳೂರಲ್ಲಿ ಇದ್ದಂತ ಈ ಕೊರೋನಾ ಮತ್ತು ಲಾಕ್ಡೌನ್ ಆದ ನಂತರ ಎಲ್ಲ ಇಂಡಸ್ಟ್ರಿಗಳು ಮುಚ್ಚೋಗಿದ್ದಾವೆ. ಲಾಕ್ಡೌನ್ ಓಪನ್ ಆಯ್ತು, ಇಂಡಸ್ಟ್ರೀಸ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಬರ್ಲಿಕ್ಕೆ ತಯಾರಿಲ್ಲ. ಎಲ್ಲ ಬೆಂಗಳೂರಲ್ಲಂತ ಕಾರ್ಮಿಕರು ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದಂತವ್ರು ವಾಪಸ್ ಹೋದ್ರು, ಹಳ್ಳಿಗಳಿಂದ ಬಂದಂತವ್ರು ವಾಪಸ್ ಹೋದ್ರು. ಆದ್ರೆ ಒಂದೇ ಒಂದು ಉಳ್ಕೊಂಡಂತ ಇಂಡಸ್ಟ್ರಿ ಏನಾದ್ರೂ ಇವತ್ತು ಉಳಿದಿದ್ರೆ ಅದು ಕೃಷಿ ಇಲಾಖೆ, ಕೃಷಿ ಇಂಡಸ್ಟ್ರಿ. ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ತಾವೆಲ್ಲ ಕೇಳಿದ್ದೀನಿ. ಇದು ಸರ್ವಜ್ಞ ಹೇಳಿದಂತಹ ಒಂದು ವಚನ, ತ್ರಿಪದಿ. ಇವತ್ತು ಕೃಷಿ ಕರ್ನಾಟಕ ರಾಜ್ಯದಲ್ಲೆಲ್ಲ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕರೋನಾ ಬಂದಾಗ ಇಡೀ ಭಾರತ ದೇಶದಲ್ಲಿ ಎಲ್ಲ ಇಂಡಸ್ಟ್ರೀಸ್ ಮುಚ್ಚಿಕೊಂಡಂತ ಸಂದರ್ಭದಲ್ಲಿ April 1 ನಮ್ಮ ಮುಖ್ಯಮಂತ್ರಿಗಳು ಕರೆದು ಒಂದು ಆದೇಶವನ್ನ ಇಟ್ಟರು. ಯಾವುದೇ ಕಾರಣಕ್ಕೆ ಈ ಲಾಕ್ಡೌನ್ ಅನ್ನಂತ ಶಬ್ದ ಕೃಷಿಕರ ಮೇಲೆ ಪ್ರಯೋಗ ಆಗಕೂಡದು. ಕೃಷಿ ಚಟುವಟಿಕೆಗಳು ಯಾವ ಕಾರಣಕ್ಕೂ ನಿಲ್ಲಬಾರದು. ಕೃಷಿಕ ತನ್ನ ದೈನಂದಿನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಬೇಕು ಅಂತ ಆದೇಶ ಇದ್ದಾಗ April 6 May 5 30 ದಿನಗಳಲ್ಲಿ 30 ಜಿಲ್ಲೆಗಳಿಗೆ ನಾನು ಪ್ರಯಾಣ ಮಾಡಿದೆ, ಪ್ರವಾಸ ಮಾಡಿದೆ. ಅವತ್ತು ಕಾರವಾರ ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ಸಿರ್ಸಿಯಲ್ಲಿ ಕೂಡ ನಾವು ಮಾಡಿದ್ವಿ. ಆ 30 ದಿವಸಗಳ ಕಾಲ ರೈತರಿಗೆ ಒಂದು ಉತ್ಸಾಹವನ್ನ ಪ್ರೋತ್ಸಾಹವನ್ನು ತುಂಬೋದ್ರ ಮೂಲಕ ರೈತರಿಗೆ ನೀವು ಯಾರು ಕರೋನಕ್ಕೆ ಹೆದರಬೇಕಾಗಿಲ್ಲ, ನಿಮ್ಮ ಕೃಷಿ ಚಟುವಟಿಕೆಗಳನ್ನ ನಿರರ್ಗಳವಾಗಿ ನಿರಂತರವಾಗಿ ನೀವು ಮಾಡ್ಕೊಂಡು ಹೋಗಿ ಅನ್ನೋಂತ ಒಂದು ಸಂದೇಶವನ್ನ ಕೊಟ್ಟು ಮತ್ತು ಬೀಜ ಗೊಬ್ಬರದ ಒಂದು ಸಲಕರಣೆ ಸೌಲಭ್ಯ ಹೇಗಿದೆ ಅನ್ನೋಂತ ಒಂದು ನೈತಿಕ ಧೈರ್ಯವನ್ನ ಕೊಟ್ಟು ಬಂದ ಮೇಲೆ ಕೃಷಿ ಚಟುವಟಿಕೆ ಇವತ್ತು ಭಗವಂತನ ದಯೆಯಿಂದ ಈ ವರ್ಷದಲ್ಲಿ ನಾವು ಪ್ರತಿ ಸರಿ ನೋಡ್ತಾ ಇದ್ವಿ, ಒಂದು ತಾಲೂಕಲ್ಲಿ ಒಂದು ಹೋಬಳಿಯಲ್ಲಿ ಮಳೆ ಆದ್ರೆ ಇನ್ನೊಂದು ಹೋಬಳಿಯಲ್ಲಿ ಮಳೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಭಗವಂತನ ಒಂದು ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಭೂಮಿ ತಾಯಿ ಹಸಿರು ಸೀರೆಯನ್ನ ಉಟ್ಕೊಂಡು ಇವತ್ತು ನಲಿತಾ ಇದ್ದಾಳೆ ಅಂತ ಹೇಳಿದ್ರೆ ಸಮೃದ್ಧವಾದಂತಹ ಒಂದು ಮಳೆಯಾಗಿದೆ. ಇವತ್ತು ಕೃಷಿಕ ತನ್ನ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.